ಸುವರ್ಣ. ಸೂರ್ಯ ಶ್ರಾವಣಿ ಮನೆಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಜಗಳಗಳು ನಡೀತಾ ಇದ್ದರೆ ಅದು ದೀಕ್ಷಾಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸತ್ಯ. ಹಾಗಾಗಿ ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ದೀಕ್ಷಾಳನ್ನು ಎಕ್ಸ್ಕ್ಯೂಸ್ ಮೀ ಮೇಡಂ ಕ್ಯೂನ್ ಯಾಕೆ ಇಲ್ಲಿಗೆ ಬಂದ? ಕೇಸ್ ಬಗ್ಗೆ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನು ಹೇಳೋದಿದೆ. ನೀವು ಪರ್ಮಿಷನ್ ಕೊಟ್ರೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನೇ ಹೇಳೋದಿದ್ರೂ ಫಿಟ್ನೆಸ್ ಬಾಕ್ಸ್ ಅಲ್ಲಿ ಬಂದು ಹೇಳಿ. ಥ್ಯಾಂಕ್ ಯು ಮೇಡಮ್. ದೀಕ್ಷಾ ಕಸ್ಟಡಿ ಕೇಸ್ನ ಯಾರು ಕೊಡಬೇಕು ಅನ್ನೋದನ್ನ ಚಿಂತೆ ಮಾಡ್ತಾ ಇದ್ದೆ. ಸೂರ್ಯ ಶ್ರಾವಣಿ ಜೊತೆ ಇದ್ರೆ ಮುಂದೆ ತೊಂದರೆ ಆಗುತ್ತೆ, ದೀಕ್ಷಾ ಜೊತೆ ಇದ್ರೆ ಒಳ್ಳೇದಾಗುತ್ತೆ ಅನ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ದೀಕ್ಷಾ ಯಾವ ರೀತಿ ಬಿಹೇವ್ ಮಾಡ್ತಾಳೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆರು ವರ್ಷದಿಂದ ನಾನು ದೀಕ್ಷಾ ಒಟ್ಟಿಗೆ ಇದ್ದೀನಿ. ಆಗ ದೀಕ್ಷಾ ನಮ್ಮ ಜೊತೆನೇ ಇದ್ಲು ಮೇಡಮ್. ಆಗ ನಿಶಾ ದೀಕ್ಷೆ ಜೊತೆ ಎಷ್ಟು ಕೆಡ್ದಾಗ ನಡ್ಕೋತಿದ್ಲು ಅಂದ್ರೆ ಕೈ ಸಿಕ್ಕಿದ ವಸ್ತುಗಳೆಲ್ಲ ಹೊಡಿತಾ ಇದ್ವಿ. ಅವಳು ಕೋಪ ಬಂದಾಗ ದೀಕ್ಷಾಗೆ ಮನ್ಸೋ ಇಚ್ಛೆ ಬೈತಾ ಇದ್ವಿ. ಅವಳನ್ನ ಒಂದು ರೂಮಲ್ಲಿ ಕೂಡ ಹಾಕಿ ಚಿತ್ರಹಿಂಸೆ ಕೊಡ್ತಿದ್ಲು ಮೇಡಮ್. ತಾಯಿಯಾಗಿ ಮಗು ಹತ್ರ ಹೇಗೆ ನಡ್ಕೋಬೇಕು ಅಂತಾನೂ ಗೊತ್ತಿಲ್ಲ. ಹಿ ಹ್ಯಾವ್ ಆಂಗರ್ ಇಶ್ಯೂ. ಅವಳು ಸೂರ್ಯನ್ಗಿಂತ ಹೆಚ್ಚು ಕೋಪ ಮಾಡ್ಕೋತಾಳೆ ಮೇಡಮ್. ವಾಟ್ಸ್ ರಾಂಗ್ ವಿತ್ ಯು ಜಯ್? ಯಾಕೆ ಹೀಗೆಲ್ಲ ಹೇಳ್ತಾ ಇದೀಯಾ? ಆರ್ಡರ್ ಆರ್ಡರ್ ಮೇಡಮ್. ನೀವು ದೀಕ್ಷಾಗೆ ಸೂರ್ಯ ಶ್ರಾವಣಿಗಿಂತ ಒಂದು ಒಳ್ಳೆ ಪೇರೆಂಟ್ನ ಸೆಲೆಕ್ಟ್ ಮಾಡ್ಬೋದು. ಆದರೆ ಆ ಒಳ್ಳೆ ಪೇರೆಂಟ್ ನಿಶಾ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಮಗುನ ನೋಡ್ಕೋ ಶಕ್ತಿನೇ ಅವಳಿಗಿಲ್ಲ. ನಿಶಾ ಯಾವುದೇ ಕೆಲಸಕ್ಕೆ ಹೋಗೋದು ಇಲ್ಲ. ಫೈನಾನ್ಷಿಯಲಿ ವೀಕ್ ಇದ್ದಾಳೆ. ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಅವಳು ಗೊತ್ತಿಲ್ಲ. ನಿಶಾಗೆ ಇಂಥ ಟೈಮ್ ಅಲ್ಲಿ ಒಂದು ಮಗು ಜವಾಬ್ದಾರಿ ಕೊಡೋದು ನನಗೇನು ಸರಿ ಕಾಣಿಸ್ತಿಲ್ಲ ಮೇಡಮ್. ಐ ಕಾಂಟ್ ಬಿಲೀವ್ ದಿಸ್. ಜಯ್ ಏನ್ ಮಾತಾಡ್ತಿದ್ದೀ ನೀನು? ವಾಟ್ಸ್ ರಾಂಗ್ ವಿತ್ ಯು ಜಯ್? ನಿಶಾ ಅವರೇ, ನೀವು ಈ ರೀತಿ ಬಿಹೇವ್ ಮಾಡೋದು ನಿಮ್ಗೆ ಶೋಭೆ ತರೋದಿಲ್ಲ. ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ. ನೋಡಿದ್ರ ಮೇಡಮ್ ಎಷ್ಟು ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಇನ್ ಮುಂದೆನೆ ಹೀಗ್ ನಡ್ಕೊಳ್ಳೋಳು, ಇನ್ನು ದೀಕ್ಷೆ ಮುಂದೆ ಹೇಗ್ ನಡ್ಕೋತಾಳೆ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಮಿಸ್ಟರ್ ಜಯದೇವ್, ಈ ಹಿಂದೆ ದೀಕ್ಷಾಳ ಕಸ್ಟಡಿ ವಿಚಾರದಲ್ಲಿ ದೀಕ್ಷಾಳನ್ನ ಹೆದರಿಸಿ ಅವಳ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ರಿ. ಈಗ ಸಡನ್ ಆಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಹಿಂದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಿದ್ದೀನಿ. ಸ್ಟೇಟ್ಮೆಂಟಿಂದ
ದೀಕ್ಷಕ್ಕೆ ಒಂದು ಒಳ್ಳೆ ಮನೆ ಸಿಗೋದಾದ್ರೆ ರೈಟ್ ಫ್ಯೂಚರ್ ಅವಳದ ಆಗುತ್ತೆ ಅನ್ನೋದಾದ್ರೆ ಐ ವಿಲ್ ಬಿ ಹ್ಯಾಪಿ ಮ್ಯಾಡಂ ದೀಕ್ಷಾ ಕಸ್ಟಡಿನ ನಿಶಾ ಅವರಿಗಾಗಲಿ ಅಥವಾ ಸೂರ್ಯ ಶ್ರಾವಣಿ ಅವರಿಗೆ ಕೊಡಬೇಕಾದ್ರೆ ಒಂದು ನಂಬಿಕೆ ಬರಬೇಕು ಈ ಟೈಮಲ್ಲಿ ನನಗೆ ಇಬ್ಬರ ಮೇಲೂ ನಂಬಿಕೆ ಬರ್ತಿಲ್ಲ ಈ ರೀತಿ ಕೇಸ್ಗಳಲ್ಲಿ ನಾವು ಮಕ್ಕಳನ್ನ ಪೇರೆಂಟ್ಸ್ ಹತ್ರ ಕಳಿಸೋದಿಲ್ಲ ಬದಲಾಗಿ ಎನ್ಜಿಒ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಕೊನೆ ಪಕ್ಷ ಮಗು ಕಾಳಜಿನ ಅವರು ನೋಡ್ಕೊತಾರೆ ಎಷ್ಟೋ ಮಕ್ಕಳು ಮುಂದೆ ಬೆಳೆದು ಸಮಾಜಕ್ಕೆ ಮಾದರಿ ಆಗಿರೋ ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ ದೀಕ್ಷಾ ಪುಟ್ಟ ನೀನ್ ಏನಾದರೂ ಹೇಳ್ತೀಯಾ ಆಂಟಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇಲ್ಲಿ ಬಂದು ಮಾತಾಡು ಬಾ ಪುಟ್ಟ ಎನ್ಜಿಒ ಅನ್ನೋದು ಒಂದು ಸಂಸ್ಥೆ ಪುಟ್ಟ ಅಲ್ಲಿ ಅನಾಥ ಮಕ್ಕಳನ್ನ ಬಡ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮುಂದೆ ಅವ್ರ ಫ್ಯೂಚರ್ನ ಬ್ರೈಟ್ ಆಗಿ ಮಾಡೋದು ಅವ್ರ ಕೆಲಸ ನೀನು ಅಲ್ಲಿಗೆ ಹೋದ್ರೆ ನಿನ್ನ ಅವರು ಚೆನ್ನಾಗಿ ನೋಡ್ಕೊಂತಾರೆ ಯಾವ ತೊಂದ್ರೇನೂ ಆಗೋದಿಲ್ಲ ನಾನು ಕ್ಲಾಸ್ ಅಲ್ಲಿ ಎ ಪ್ಲಸ್ ತಗೊಂಡಿದ್ದೀನಿ ನನ್ನ ಬ್ಯಾಡ್ ಗರ್ಲ್ ಅಲ್ಲ ಅಂದ್ಮೇಲೆ ನಾನು ಯಾಕೆ ಎನ್ಜಿಒ ಕಳಿಸ್ತೀರಾ ನಿನ್ ಬ್ಯಾಡ್ ಅಂತ ಯಾರು ಹೇಳಿದ್ದು ನೀನು ಗುರ್ತಿರ್ಲೆ ಆದ್ರೆ ನಿನ್ ನೋಡ್ಕೊಂತಿರೋ ನಿಮ್ಮ ಅಪ್ಪ ಅಮ್ಮ ಗುಡ್ಡ ನೀನೇ ಹೇಳು ನಮ್ಮ ಶ್ರಾವಣಿ ಅಮ್ಮ ಇದರಲ್ಲ ಬೆಳಿಗ್ಗೆ ಅವರೇ ನನ್ನ ಬೇಗ ಹೇಳ್ತದೆ ರೆಡಿ ಮಾಡಿ ಸ್ಕೂಲ್ಗೂ ಕಳಿಸ್ತಾರೆ ನಮ್ಮ ಶ್ರಾವಣಿ ಅಮ್ಮಂಗೆ ತುಂಬಾ ಸ್ಟ್ರೈನ್ ಆದ್ರೆ ನಮ್ಮ ಪಪ್ಪ ಕೆಲಸ ಮಾಡ್ತಾರೆ ನಾನು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಶ್ರಾವಣಿ ಅಮ್ಮ ನನ್ನ ಕತೆ ಹೇಳಿ ಮಲಗಿಸ್ತಾರೆ ಪಪ್ಪನೂ ಹಾಗೆ ಚೆನ್ನಾಗಿ ನೋಡ್ಕೊಂತಾರೆ ಆಂಟಿ ನಾನು ಅಲ್ಲಿಗೆ ಹೋದ್ರೆ ಎಂಜಿ ಅವರು ಹೀಗೆಲ್ಲ ಕೇರ್ ಮಾಡ್ತಾರಾ ನಮ್ಮ ಪಪ್ಪ ನನ್ನ ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರೆ ನನ್ನ ಶ್ರಾವಣಿ ಅಮ್ಮ ನಂಗೆ ಮಾನಸ್ ಕಳ್ಸ್ಕೊಡ್ತಾರೆ ಶ್ರಾವಣಿ ಅಮ್ಮ ಪಪ್ಪನ್ ತರ ಅವರು ಪ್ರೀತಿ ಮಾಡ್ತಾರ ನಮ್ ಜಯ ಡಾರ್ಲಿಂಗ್ ನಮ್ ತಾತ ನೋಡ್ಕೊಳ್ಳೋ ತರ ನೋಡ್ಕೊಂತಾರ ಪಾರ್ಟಿ ತಾತ ಜೊತೆ ಪೊಂಗಲ್ ಸೆಲೆಬ್ರೇಟ್ ಮಾಡ್ತೀನಿ ಅಲ್ಲಿದೆಲ್ಲ ಮಾಡ್ತಾರ ಅತ್ತೆ ಕಮಲ್ ಚಿಕ್ಕಪ್ಪ ಜೊತೆ ಆಟ ಆಡೋ ತರ ಅಲ್ಲೂ ಆಟ ಆಡಕ್ಕಾಗುತ್ತಾ
ನಾನು ಈ ಹಿಂದೆ ದೀಕ್ಷಾ ಕಸ್ಟಡಿನ ಶ್ರಾವಣಿ ಕೊಟ್ಟಿದ್ದೆ ನಾನು ಆಗ ತಗೊಂಡಿದ್ದ ನಿರ್ಧಾರ ಸರಿಯಾಗೇ ಇದೆ ಶ್ರಾವಣಿ ದೀಕ್ಷಣ ನಿನ್ನಾಗೆ ಪ್ರೀತಿ ಮಾಡೋರು ಬೇರೆ ಯಾರು ಸಿಗೋದಿಲ್ಲಮ್ಮ ಹಾಗಾಗಿ ಅವಳ ಕಸ್ಟಡಿನ ನಿಮಗೆ ಕೊಡ್ತಾ ಇದೀನಿ ಶ್ರಾವಣಿ ಪ್ರತಿ ತಿಂಗಳು ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು ಇನ್ನು ದೀಕ್ಷಾ ಜವಾಬ್ದಾರಿ ನಿಮ್ಮದು मैडम ಒಂದು ರಿಕ್ವೆಸ್ಟ್ ನನ್ನ ಮಗಳು ಪ್ರತಿ ಸಾರಿ ಕಸ್ಟಡಿ ವಿಷಯದಾಗಿ ಒಂದಲ್ಲ ಒಂದು ಕಷ್ಟಕ್ಕೆ ಗುರಿ ಆಗ್ತಿದಾಳೆ ಹಾಗಾಗಿ ದೀಕ್ಷಾ ಪರ್ಮನೆಂಟ್ ಕಸ್ಟಡಿನ ನಮಗೆ ಕೊಡಿ ಪ್ಲೀಸ್ ವಸ್ತು ರೀತಿ ಯಾವಾಗಲೂ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಕೊಡೋದು ಅವಳ ಫ್ಯೂಚರ್ ಮೇಲೆ ಪರಿಣಾಮ ಬೀಳುತ್ತೆ ಅವಳ ತಂದೆಯಾಗಿ ಇದೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕೆ ಆಗ್ತಿಲ್ಲ ಮೇಡಮ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಮ್ಯಾಮ್ ಪ್ಲೀಸ್ ದೀಕ್ಷಳ ಪರ್ಮನೆಂಟ್ ಕಸ್ಟಡಿಯನ್ನು ಶ್ರಾವಣಿ ಸೂರ್ಯ ಅವರಿಗೆ ಕೊಡಲಾಗುತ್ತಿದೆ ನಂದಲ್ಲ ಪುಟ್ಟ ನಮ್ಮೆಲ್ಲರನ್ನು ನಮ್ಮ ದೀಕ್ಷಾ ಅಮ್ಮ ಗೆಲ್ಸ್ಬಿಟ್ಲು ದೀಕ್ಷಾನ ಅವಳ ಶ್ರಾವಣಿ ಅಮ್ಮನಿಂದ ಯಾರು ಬೇರೆ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ತಾತಾನು
ಕಮಲ್ ಚಿಕ್ಕಪ್ಪನ ಮನೆ ರೆಡಿ ಮಾಡ್ಸಕ್ಕೆ ಅಂತಾನೆ ಹೋಗ್ಯಾರ ಶ್ರಾವಣಿ ಅಮ್ಮ ಹಾಗಾದ್ರೆ ನಾವು ದೀಪಾವಳಿನ ಹೊಸ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬಹುದಲ್ವಾ ಹೌದು ನನ್ನ ಚೋಟ್ ಮೆನ್ಷನ್ ಕೈ ನಾವು ಇವತ್ತು ಶಾಪಿಂಗ್ ಹೋಗೋಣ ಓಕೆನಾ ಓಕೆ ಇವತ್ತು ಶಾಪಿಂಗ್ ಆ ಇಲ್ಲ ಆಫೀಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಮೀಟಿಂಗ್ ಆ ಹೌದು ಶ್ರಾವಣಿ ಎಂಡಿ ಬಂದಿದ್ದಾರೆ ಪಾಪಾ ನೀವು ಯಾಕೆ ಹೋಗ್ತಿದ್ದೀರಾ ಏನು ಮಾಡೋದು ಪುಟ್ಟ ಬಾಸ್ ಕಾಲಿಂಗ್ ಹೋಗಲೇಬೇಕಲ್ವಾ ಪಾಪಾ ಅಲ್ಲಿ ನೀವೇ ಅಲ್ವಾ ಬಾಸ್ ಇಲ್ಲ ಮಗಳೇ ಪಪ್ಪುಂಗು ದೊಡ್ಡ ಬಾಸ್ ಇದ್ದಾರೆ ಅವರು ಬಂದಿದ್ದಾರೆ ಹಾಗಾಗಿ ಹೋಗಬೇಕು ಅದ ಏಟ್ ಕೆಲಸ ಮಾಡ್ತೀಯೋ ಏನೋ ನನಗಂತೂ ಒಂದು ಅರ್ಥ ಆಗಕಿಲ್ಲ ಬಿಡು ಸೂರ್ಯ ಸಂಜೆ ಮನೆಗೆ ಬೇಗ ಬನ್ನಿ ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಓಕೆ ಅರುಣ ನಡಿ ಹೋಗೋಣ ಕಾರಣ ಇಲ್ಲದೆ ಏನು ಹೆಲ್ಪ್ ಮಾಡ್ದನಲ್ಲ ಈಗ ನನಗೆ ಹೆಲ್ಪ್ ಮಾಡ್ತಿದಾನೆ ಅಂದ್ರೆ ಇದರಿಂದ ಏನೋ ಸ್ವಾರ್ಥದ ಕೆಲಸ ಇದ್ದೇ ಇರುತ್ತೆ ಜೈದೇವ್ ನನ್ನ ಮಗಳಿಗೆ ಏನಾದರೂ ತೊಂದರೆ ಕೊಡಬೇಕು ನಿನ್ನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೆನಪಲ್ಲಿಟ್ಕೋ ಏನಾಯ್ತು ಬ್ರದರ್ ಏನಿಲ್ಲ ಕಮ್ ಲೆಟ್ಸ್ ಗೋ ಸರಿ ಕೂತ್ಕೋ ಈ ಕಾಲದಲ್ಲಿ ಹೆಲ್ಪ್ ಮಾಡಿದ್ರು ತಪ್ಪಾಗಿ ತಿಳ್ಕೋತಾರೆ ಒಳ್ಳೆಯವ್ರ ಕಾಲನೇ ಇಲ್ಲ ಹೆಲ್ಪ್ ಮಾಡ್ದೆ ನಂತರ ಬೇರೆ ಆಪ್ಷನ್ಸ್ ಇರಲಿಲ್ಲ ನಿಶಾ ನೀವು ಸಪೋರ್ಟ್ ಮಾಡಿದ್ರೆ ಅವರೆಲ್ಲ ಏನನ್ ಕೊತ್ತಿದ್ರು ನಾವಿಬ್ರು ಈಗಲೂ ಒಟ್ಟಿಗೆ ಇದ್ದೀವಿ ಅಂತ ಗೊತ್ತಿರಲಿಲ್ವಾ ನಾನು ನಿನ್ನಿಂದ ದೂರ ಆಗಿದ್ದೀನಿ ಅಂತ ಅವ್ರಿಗೂ ಗೊತ್ತಾಗ್ಲಿ ಆಲ್ ಓವರ್ ಎಂಡ್ ಅಂತ ಗೊತ್ತಾಗ್ಲಿ ಇದೆಲ್ಲ ಮರ್ತು ಮುಂಚೆ ಹಾಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಶಾ ನೀನು ಇದನ್ನೆಲ್ಲ ಮರ್ತು ಒಂದು ಹೊಸ ಜೀವನ ಶುರು ಮಾಡು ಈಗ ನಾನು ನಿಮ್ಮ ಮದುವೆ ಆಗೋ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀನಿ Just hate me. Jai. Please ಅರ್ಥ ಮಾಡ್ಕೋ ನಿಶಾ ಇದೆಲ್ಲ ನೀನು ಒಳ್ಳೇದಕ್ಕೆ ನೀ ನನ್ನ ದ್ವೇಷ ಮಾಡಲಿ ಅಂತಾನೆ ಇಷ್ಟೆಲ್ಲ ಮಾಡಿದ್ದೆ I'm sorry. Jai.